ಸಾವುಕಾರ್ರೆ ಕರಿಯಣ್ಣ 6,000 ರೂಪಾಯಿ ಅವಸಲು, 3,000 ರೂಪಾಯಿ ಬಡ್ಡಿ, ಚಕ್ರ ಬಡ್ಡಿ ಒಟ್ಟು 15,000 ರೂಪಾಯಿ, ಮರಿ ಬಡ್ಡಿ 750 ರೂಪಾಯಿ. ಇನ್ನು ಲಕ್ಷ್ಮವ್ವ 6 ವರ್ಷದಿಂದ ಅಸಲು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ. ಒಟ್ಟು ಅಸಲು ಬಡ್ಡಿ ಎಲ್ಲ ಸೇರಿಸಿ 18,000 ರೂಪಾಯಿ ಆಯ್ತ. ಅವಳ ಇರೆ ಮಗಳು ಸಾವುಕಾರ್ರೆ ಮದುವೆಗೆ ಬಂದಿದ್ದಾಳೆ. ಅಸಲು ಎಂದಕೋ ವಡ್ಡಿ ಎಂದಕೋ ಅಮ್ಮ ತೆಚ್ಚಿ ಯಜಮಾನ್ರ ಪಾದ ಸೇವೆಗೆ ಬಿಡಯ್ಯ. ಅಷ್ಟೇಯ. ನಮಸ್ಕಾರ ಗೌಡ್ರಿಗೆ. ಓ ನಮಸ್ಕಾರ, ಬರ್ಬೇಕು ಬರ್ಬೇಕು ಸಣ್ಣ ಮಗಾರ್ ಬರ್ಬೇಕು ಕುಂತ ಕೇಳಿ ಕುಂತ ಕೇಳಿ. ಈಟ ಗಂಟ ತಮ್ಮನ ಗೆಫ್ಟಿ ಮಾಡ್ಕೊಂಡಿದ್ವಿ, ದೇವ್ರ ಬಂದಾಗ ಮದ್ವಿ ಶ್ಯಾಮಲಿಂಗ ಅನ್ಕೊಂಡು ಬಾಡೋರ್ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಯ್ತ್ರ ಸಾವುಕಾರ್ರೆ. ಲಕ್ಷ್ಮಿ ನಿಮ್ ಮನೆ ಮುಂದೆ ಕಾಲು ಮುರ್ಕೊಂಡು ಬಿದ್ದಿಲ್ಲಲ್ಲ, ಈಗ ರಿಪೇರಿ ಮಾಡಿಸ್ದಂಗ ಆಯ್ತು. ಅಂದಾಗೆ ಹೇಗಿದ್ದೀರ ಗೌಡ್ರೆ? ಹಿಂಗಿದೀನಿ ನೋಡಿದೀವ. ಅಂದಂಗೆ ದಿಢೀರ್ ಅಂತ ಬಂದ್ಬಿಡ್ರಿ, ಏನ್ ಸಮಾಚಾರ? ಮಾಮೂಲಿ ನಿಮಗೆ ಗೊತ್ತಲ್ಲ, ಈ ಚುನಾವಣೆ ಬೇರೆ ಹತ್ರ ಬಂತು. ನಾನು ಈ ಚುನಾವಣೆಯಲ್ಲಿ ಗೆದ್ದು ಜನಸೇವೆ ಮಾಡಬೇಕು ಅನ್ನೋಂಥದ್ದೇನಿಲ್ಲ ಬಿಡಿ ಗೌಡ್ರೆ. ಆದ್ರೆ ಆ ನಮ್ಮ ಎದುರು ಪಾರ್ಟಿ ಲೀಡ್ರು ಬೆಂಗಳೂರಿನಲ್ಲಿ 10 ಕಾಂಪ್ಲೆಕ್ಸು, 8 ಬಾರು ಎಲ್ಲ ಇಟ್ಕೊಂಡಿದ್ದಾನೆ. ನಾನು ಮಾಜಿ CM ಆಗಿ ಕನಿಷ್ಠ 15 ಬಾರು, 15 ಕಾಂಪ್ಲೆಕ್ಸ್ ಇಟ್ಕೊಳ್ಳಿಲ್ಲ ಅಂದ್ರೆ ಹೇಗೆ ನೀವೇ ಹೇಳಿ. ಸರಿನೇಯ. ಅದಕ್ಕೆ ಈ ಬಾರಿ ಚುನಾವಣೆ ನಿಂತು ಗೆದ್ರೆ ಇವೆಲ್ಲನೂ ಮಾಡಿಕೊಂಡು ಜೊತೆಗೆ ನಿಮಗೂ ಒಂದೊಂದು ಬಾರು ಕಾಂಪ್ಲೆಕ್ಸ್ ಮಾಡ್ಕೊಡ್ತೀನಿ. ಎಲೆಕ್ಷನ್ನು ಅಂದ್ಮ್ಯಾಕೆ ಹಿಂಗೆ ಎಲ್ಲರೂ ಹೇಳೋದು ಬಿಡಿ, ಆಮೇಲೆ ತಿರುಗು ನೋಡಕ್ಕಿಲ್ರ. ಛೇ, ಎಲ್ಲಾದರೂ ಉಂಟಾ ಗೌಡ್ರೆ. ನೋಡಿ, ಈ ಬಾರಿ ಎಲೆಕ್ಷನ್ನಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ಬಿಟ್ರೆ ನಾನು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಬಿಡಿ. ಆಮೇಲೆ ನಿಮ್ಮನ್ನ MLC ಆಗಿ ಮಾಡಿ ನಂತರ ಮಂತ್ರಿನೂ ಮಾಡ್ಕೋತೀನಿ. ಬಹು ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ. ತಗಳೆ ಪಾನ್ಕವ. ಸ್ವಾಮಿ, ನಮ್ಮ ಸಾವುಕಾರರು 2ನೇ ಹೆಂಡತಿ ತೋಟಕ್ಕೂ ಮೇನ್ ರೋಡ್ಗೂ 7 ಕಿಲೋಮೀಟರ್ ಬರೀ ಮಣ್ಣು ದಾರಿ, ಅದಕ್ಕೆ ಟಾರ್ ಹಾಕ್ಸ್ಕೊಟ್ಬಿಟ್ರೆ. ಹಾಗೇನೆ ನಮ್ಮ ಊರ್ನಲ್ಲಿರ್ತಕ್ಕಂತಹ ರಂಗಸ್ವಾಮಿ ದೇವಸ್ಥಾನವನ್ನ ಏರ್ಸಿ ಕಟ್ಟಿಸ್ಕೊಟ್ಬಿಡಿ. ಚೂಡಂಡಿ, ನಮ್ಮ ಬಾರ್ ಲೈಸೆನ್ಸ್ ಮುಂದುವರೆಸಿ ಕೊಟ್ಬಿಟ್ರೆ. ಆಯ್ತು ಆಯ್ತು, ನಾನೇನು ಬರಲಿ ಇಡ್ಕೊಳ್ತೀವ ನೋಡ್ರಿ.